ಪಾಂಡು ಅಂತ. ಸುಮಾರು 20 ವರ್ಷದ ಪಾಂಡು ಜೋಡುಕರೆ ಕಂಬಳ ಕೂಟದಲ್ಲಿ 203 ಮೆಡಲ್ಗಳನ್ನು ಮಾಡಿದ್ದಾನೆ. 7 ವರ್ಷ ಚಾಂಪಿಯನ್ ಆಗಿದ್ದಾನೆ ಈ ನಮ್ಮ ಪಾಂಡು. ಇವನ ವಿಶೇಷತೆ ಏನು ಅಂತೇಳಿದರೆ, ನಮ್ಮ ಬಲದಲ್ಲಿ ಇವ ಓಡ್ತಾನೆ. ಇದು ಅದು ತುಂಬ ರೇರ್ ಆ ರೀತಿ ಕೋಣಗಳು. ಬಲದಲ್ಲಿ ಓಡಿಸ್ಬೋದು, ಎಡದಲ್ಲಿ ಓಡಿಸ್ಬೋದು, ಬಲದಲ್ಲಿ ಬಿಡ್ಬೋದು, ಎಡದಲ್ಲಿ ಇದನ್ನು ಬಿಡಲಿಕ್ಕೆ ಆಗ್ತದೆ. ಅಂಥ ಕೋಣಗಳು ಭಾರಿ ಅಪರೂಪ. ಮತ್ತು ಈಗಿನ ಜೋಡುಗರ ಕಂಬಳ ಕೂಟದಲ್ಲಿ, ಸುಮಾರು 200 ವರ್ಷ ಇತಿಹಾಸ ಇರುವ ಜೋಡುಗರ ಕಂಬಳ ಇತಿಹಾಸದಲ್ಲಿ 200ಕ್ಕಿಂತ ಹೆಚ್ಚು ಮೆಡಲ್ ಮಾಡಿದ ಏಕೈಕ ಕೋಣ ಅಂತ ಹೇಳಿದರೆ ನಮ್ಮ ಪಾಂಡು. ಚೆನ್ನ ಅಂತ ಒಂದು ಕೊಳಚೂರುಗೊಂಡಿರೋ ಸುಕುಮಾರ್ ಶೆಟ್ಟರ ಕೋಣ ಇತ್ತು. ಅದು ತುಂಬ ಮೆಡಲ್ ಮಾಡ್ತಾ ಇತ್ತು. ಅವನನ್ನು ಸಚಿನ್ ತೆಂಡೂಲ್ಕರ್ಗೆ ಹೋಲಿಸ್ತಾ ಇದ್ರು. ಅವನ ರೆಕಾರ್ಡನ್ನು ವಿರಾಟ್ ಕೊಹ್ಲಿ ಬೀಟ್ ಮಾಡ್ತಾ ಬಾರ್ತಾ ಬರುವಾಗ ಇವನನ್ನು ವಿರಾಟ್ ಕೊಹ್ಲಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಕಂಬಳದಲ್ಲಿ ತುಂಬ ಸಾಧು ಸ್ವಭಾವ, ಆದರೆ ಮನೆಯಲ್ಲಿ ತುಂಬ ಜೋರು. ಇದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೊರಗೆ ತೊಗೊಂಡು ಒಳಗೆ ತೊಗೊಂಡು ಹೋಗ್ಲಿಕ್ಕೆ ಒಂದು 4-5 ಜನ ಬೇಕು ಅಲ್ಲಿ ಹಟ್ಟಿಯಲ್ಲಿ. ಇಲ್ಲಿ ಬಂದ ಮೇಲೆ ತುಂಬ ಶಾಂತ ಸ್ವಭಾವ. ಚೆನ್ನನಿಗೆ ಮತ್ತೆ ಪಾಂಡುಗೆ ಇವತ್ತು ಸನ್ಮಾನ ಉಂಟು ಅಂತ ಹೇಳಿದರು. ಒಂದು 150ಕ್ಕಿಂತ ಜಾಸ್ತಿ ಮೆಡಲ್ ಮಾಡಿದ ಕೋಣಗಳಿಗೆ ಸನ್ಮಾನ ಮಾಡುವಂತ ಲಿಸ್ಟ್ ತೆಗೆದಾಗ ಪಾಂಡು 203 ಮೆಡಲ್ ಪ್ರಥಮ ಸ್ಥಾನವಾಗಿ, ಚೆನ್ನ ಎರಡನೇದಾಗಿ ಬಂದಿತ್ತು. 157 ಎಷ್ಟು ಮೆಡಲ್ ಮಾಡಿದೆ ಅದು. ಅದಕ್ಕೆ ಎರಡೂ ಕೋಣಗಳಿಗೆ ಸನ್ಮಾನ ಅಂತ ಇವತ್ತು ಸಾಯಂಕಾಲ ಮಾಡ್ತೇನೆ ಅಂತ ಹೇಳಿದರು. ಇದು ಈಗ ತೂಕ ಕಡಿಮೆ ಆಗಿದೆ. ಏಜ್ 20 ಆಗಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮುದುಕಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಮೊದಲು ಯುವಕ ಇರುವಾಗ ಇದು 750 ರಿಂದ 800 ಕೆಜಿ ಇತ್ತು. 3 ಸುತ್ತು ಅಷ್ಟೇ ಸ್ಪೀಡಲ್ಲಿ ಓಡ್ತದೆ. ಮತ್ತೆ ಏಜ್ ಫ್ಯಾಕ್ಟರ್ ಅವನಿಗೆ ಓಡಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಓಡಿಸುವುದು ಇಲ್ಲ. ನಾವು ಕಂಬಳದವರು ಖರ್ಚನ್ನು ಲೆಕ್ಕ ಹಾಕುದಿಲ್ಲ. ಒಂದು 5 ಕೆಜಿ ಹುರುಳಿ ಮತ್ತು ಸ್ವಲ್ಪ ಫ್ರೂಟ್ಸ್ ಕೊಡ್ತೇವೆ. ಮತ್ತು ಹುಲ್ಲು, ಬೈ ಹುಲ್ಲು ಅದೆಲ್ಲ ಕೊಡ್ತೇವೆ. ಮತ್ತು ಈಗ ಏಜ್ ಆದ ಕಾರಣ ವಿಟಮಿನ್ಸ್ ಎಲ್ಲ ಸ್ವಲ್ಪ ಮಿನರಲ್ಸ್ ಸ್ವಲ್ಪ ಆ್ಯಡ್ ಮಾಡಿ ಫುಡ್ ಒಳಗೆ ಆ್ಯಡ್ ಮಾಡಿ ಕೊಡ್ತೇವೆ. ಇವ ಚಾಂಪಿಯನ್ ಕುರ್ತಿ ಅಂತ, ಇವನ ಹೆಸರಲ್ಲೇ ಚಾಂಪಿಯನ್ ಇದೆ. 6 ವರ್ಷ ಇವ ಚಾಂಪಿಯನ್ ಆಗಿದ್ದಾನೆ. ಸುಮಾರು ಜೋಡುಕರೆ ಕಂಬಳ ಕೂಟದಲ್ಲಿ ಒಂದು 150 ಮೆಡಲ್ಗಳನ್ನು ಮಾಡಿ 7 ವರ್ಷ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಕುರ್ತಿಗೆ ಚಾಂಪಿಯನ್ ಕುರ್ತಿಯಿಂದಲೇ ಕಂಬಳಕೂಟದಲ್ಲಿ ಕರೀತಾರೆ. ನಾವು ಟ್ರಯಲ್ ಮಾಡುವಾಗ 12 ಸೆಕೆಂಡ್ನ ಒಳಗೆ ಓಡಿದ ಏಕೈಕ ಕೋಣ ಈ ವರ್ಷದ ಇದು ಕುಟ್ಟಿ ಮಾತ್ರ. ಇದು ಕುಟ್ಟಿ ಮತ್ತು ಇನ್ನೊಂದು ಸಣ್ಣ ಕುಟ್ಟಿ ಅಂತಿದೆ, ಅದನ್ನು ಜೊತೆಯಾಗಿ ಕಟ್ಟಿ ನಾವು ಓಡಿಸಿದ್ವಿ. ಇವತ್ತು 12 ಸೆಕೆಂಡ್ ಒಳಗೆ ಓಡಬೇಕಂತ ನಮಗೆ ಆಶಾಭಾವನೆ ಇದೆ, ಓಡ್ಬೋದು. ಇದೊಂದು 750 ಕೆಜಿ ಇದ್ದಾನೆ ತೂಕ್ತಾನೆ. ಈಗ 5 ಕೆಜಿ ಉರುಳಿದಿಂದಾನೆ. ಮತ್ತು ಮಾಮೂಲಿ ಫುಡ್ಡು ಕಂಬಳಕೋಣಿಗೆ ಹಾಕುವ ಸ್ಪ್ರೌಟ್ಸು, ಕ್ಯಾರೆಟ್, ಬೀಟ್ರೂಟು, ಕುಂಬಳಕಾಯಿ ಅದೆಲ್ಲ ಕೊಡ್ತೇವೆ. ರೇಸಲ್ಲಿ ತುಂಬ ಎಗ್ರೆಸಿವ್. ಮತ್ತು ಮೇಲೆ ಬಂದು ಮಂಜೊಟ್ಟಿ ಅಂತ ನಾವು ಹೇಳ್ತೇವೆ. ಮೇಲೆ ಬಂದಾಗ ಸ್ವಲ್ಪ ಜನ ಕಮ್ಮಿ ಇದ್ದರೆ ಒಳ್ಳೆಯದು, ಇಲ್ಲ ಜನಗಳ ಮೇಲೇ ಹೋಗ್ತಾನೆ ಇವ. ಹೌದು, ಇವ ಜೂನಿಯರ್ನಲ್ಲಿ 3 ವರ್ಷ ಚಾಂಪಿಯನ್ ಆಗಿದ್ದೆ. ಜೂನಿಯರಿಂದ ಸೀನಿಯರ್ ಅದ ಅವನ ಆವಾಗ ನಾನು ಜೂನಿಯರಲ್ಲಿ ಓಡಿಸ್ತಾ ಇದ್ದೆ. ಸೀನಿಯರ್ ಓಡಿಸುವ ಕಂಬಳದ ಯಜಮಾನರು ಇವನೊಂದು ಆಟ ಆ ಕಾಲದ ಭಾರಿ ದೊಡ್ಡ ರೇಟ್ಗೆ ಕೇಳಿದರು. 25 ಲಕ್ಷಕ್ಕೆ ಕೇಳಿದ್ರು, ನಾನು ಇದನ್ನು ಕೊಡಲಿಲ್ಲ. ಇದು ಏಜ್ 14 ವರ್ಷ ಆಯಿತು. ಒಂದು 14 ಇಯರ್ಸ್. ಇವೊಂದು 400 ಚಿಲ್ಲರೆ ರೇಸಲ್ಲಿ ಭಾಗಿಯಾಗಿದ್ದಾನೆ. ಇವ ರಾಜ ಅಂತ, ನಮ್ಮ ಹಟ್ಟಿಯಲ್ಲಿ ಸುಮಾರು 3 ವರ್ಷದಿಂದ ಇದ್ದಾನೆ. ಲಾಸ್ಟ್ ಇಯರ್ನ ಚಾಂಪಿಯನ್ ಕೋಣ ಇದು, ಜೋಡಿಕರೆ ಇತಿಹಾಸ ಚಾಂಪಿಯನ್ ಕೋಣ ಇದು. ಇವ ಸುಮಾರು 35 ವರೆಗೆ ಮೆಡಲ್ ಮಾಡಿದ್ದಾನೆ. ಸಣ್ಣ ಇವತ್ತು, ಇದರ ಜೀವ ಮಾತ್ರ ದೊಡ್ಡದು. ಏಜಲ್ಲಿ ತುಂಬ ಚಿಕ್ಕವ. ಇವ ಸೀನಿಯರ್ ಆಗಿ ಒಂದು 2-3 ವರ್ಷ ಆಯ್ತು ಅಷ್ಟೇ. ಪ್ರಥಮ ವರ್ಷದಲ್ಲಿ ನಮಗೆ ಓಡಿಸಲಿಕ್ಕೆ ಆಗಲಿಲ್ಲ, ಅದರ ಕಾಲು ನೋವು ಇದ್ದ ಕಾರಣ ನಾವು ಅದನ್ನು ಒಂದು ಕಂಬಳಕ್ಕೂ ಕರ್ಕೊಂಡು ತಗೊಂಡು ಹೋಗಲಿಲ್ಲ. ಸೀನಿಯರ್ ಆದ ಶುರು ವರ್ಷ ಮತ್ತು ಈ ಹೋದ ವರ್ಷ ಮತ್ತು ಈ ವರ್ಷ ಅದಕ್ಕೆ ಮುಂಚೆ 3 ವರ್ಷದಿಂದ ಓಡ್ತಾ ಇದ್ದಾನೆ. ಏಜ್ ಅವನಿಗೆ 8 ವರ್ಷ ಆಗಿರ್ಬೋದು.
ಎತ್ತರ ಜಾಸ್ತಿ, ಉದ್ದ ಜಾಸ್ತಿ, ಮತ್ತೆ ಚಂದ, ಇಂಥ ಕೋಡಿನ ಕೋಣ ಎಲ್ಲಿಯೂ ಇಲ್ಲ ಕಂಬಳದಲ್ಲಿ, ಎಲ್ಲಿಯೂ ಇಲ್ಲ ಇಷ್ಟು ಚಂದ ಕೋಡಿನ ಕೋಣ. ಸ್ಪೆಷಲ್ ಫಿನಿಶಿಂಗ್ ಒಳ್ಳೆ ಮಾಡ್ತಾನೆ. ಒಂದು 20 meters ಹಿಂದೆ ಇರುವಾಗ ಎಂಡ್ ಪಾಯಿಂಟ್ಗೆ ಓಡ್ತಾ ಇರುವಾಗ, ಒಂದು 4 meters ಹಿಂದೆ ಇದ್ರು ಅದನ್ನು ಪಾಸ್ ಮಾಡ್ಕೊಂಡ್ಬಂದು ಮೆಡಲ್ ಮಾಡ್ತಾನೆ. ಇವ ಸ್ವಭಾವ ತುಂಬಾ ಎಗ್ರೆಸಿವ್, ಅಲ್ಲಿಯೂ ಎಗ್ರೆಸಿವ್, ಇಲ್ಲಿಯೂ ಎಗ್ರೆಸಿವ್, ಎಲ್ಲಿಯೂ ಹೌದು. ಕ್ಯಾಚ್ ಮಾಡ್ಕೊಳ್ತದೆ ಸ್ವಲ್ಪ ಸ್ವಲ್ಪ, ಆದ್ರೆ ಕುಟ್ಟಿ ಅಷ್ಟು ಮಾಡೋದಿಲ್ಲ. ಕುಟ್ಟಿಗೆ ನಾವು ಏನ್ ಹೇಳ್ತೇವೆ ಮನುಷ್ಯರ ಭಾಷೆ ಎಲ್ಲ ಅರ್ಥ ಆಗ್ತದೆ. ಹೌದು, ಇವ ಸಣ್ಣ ರಾಜ ಅಂತ ಇವ, ನಾವು ಈ ವರ್ಷ ನಾನು ತಗೊಂಡದ್ದು. ಇದು ನಮ್ದು ಪಾಂಡುಗೆ ಏಜ್ ಆದ ಕಾರಣ ಅವ ಕಂಬಳದಲ್ಲಿ ನಾವು ಓಡಿಸ್ತಾ ಇಲ್ಲ, ಅವನ ಬದಲಿಗೆ ಒಂದು ಕೋಣ ತಂದಿದೆ. ಇದು ಹೋದ ವರ್ಷದ ಕಡೆ ಕಂಬಳದಲ್ಲಿ ರಾಜನೊಟ್ಟಿಗೆ ಮೆಡಲ್ ಮಾಡಿದ್ದಾನೆ. ನಾವು ಅದನ್ನು ಒಂದು ಬೇರೆಯವರ ಕೈಯಲ್ಲಿತ್ತು, ಹಾಕಿ ನೋಡಿದ್ವಿ, ಆಗ ಒಳ್ಳೆ ರೇಸ್ ಕೊಡ್ತು ಅಂತೇಳಿ ಈ ವರ್ಷ ನಾವು ಅದನ್ನು ತಗೊಂಡಿದ್ವಿ. ಅಲ್ಲ, ಪಾಂಡುಗೆ ಸಮ ಅಂತಲ್ಲ, ಆದರೆ ಅವನ ದಾರಿಯಲ್ಲಿ ಬರಬೇಕಂತ ಆಸೆ ಇದೆ ನಮಗೆ, ಮಾಡ್ಬೋದು ಅಂತ ಹೋಪ್ಸ್ ಇದೆ. ಹೌದು, ಲಾಸ್ಟ್ ಇಯರ್ ಅದನ್ನು ನೋಡಿಯೇ ನಾವು ತಗೊಂಡದ್ದು. ಅಂದ್ರೆ ಲಾಸ್ಟ್ ಇಯರ್ ಕಡೆ ಕಂಬಳದಲ್ಲಿ ನರಿಂಗಾನದ ಕಂಬಳ ಇತ್ತು, ಅಲ್ಲಿ ಕಂಬಳದಲ್ಲಿ ನಮ್ಮ ರಾಜನಿಗೆ ಇದನ್ನು ಕಟ್ಟಿ ಸುದರ್ಶನ ನಿಮ್ಮ ಹಿಂದೆ ಇದ್ದಾರೆ, ಅವರು ಓಡಿಸಿ ಫಸ್ಟ್ ಮೆಡಲ್ ಮಾಡಿದೆ. ಇದು ಅವರಲ್ಲಿರುವಾಗ ಒಂದು ಸೆಕೆಂಡ್ ಗೆದ್ದಿತ್ತು, ನಮ್ಮಲ್ಲಿ ಬಂದ ಮೇಲೆ ಒಂದು ಫಸ್ಟ್ ಮಾಡ್ಕೊಂಡಿದ್ವಿ. ಮತ್ತೆ ಕಂಬಳ ಮುಗಿದಿತ್ತು, ಈ ವರ್ಷ ನೋಡ್ಬೇಕಿನ್ನು. ಈಗ ಸೀನಿಯರ್ ಇದು. ಸ್ವಭಾವ ಕಂಬಳದ ಕೋಣಗಳು ಎಲ್ಲವೂ ಎಗ್ರೆಸಿವ್ ಆಗಿರ್ತದೆ. ನಮ್ದು ಒಂದು ಕೋಣವನ್ನು ಬಿಟ್ಟು ಮೋಡ ಅಂತ ಒಂದು ಕೋಣ ಇದೆ. ಅದು ಎಷ್ಟು ಪಾಪ ಸಾಧು ಅಂತ ಹೇಳಿದ್ರೆ ನಾವು ಅದನ್ನು ಸ್ವಾಮಿಗಳಿಗೆ ಹೋಲಿಸ್ತೇವೆ. ಪಾಪ ಅದರ ಅಡಿಗೆ ನೀವು ಚಾಪೆ ಹಾಕಿ ಮಲಗಿದ್ರು ನೀವು ಏಳುವವರೆಗೆ ಅದು ಕಾಲನ್ನು ಅಲ್ಲಾಡಿಸುವುದಿಲ್ಲ, ನಿಮಗೆ ನೋವಾಗ್ತದೆ ಅಂತ. ಹಾಗೆ ಅದು, ಇದು ನಮ್ಮ ಚಾಂಪಿಯನ್ ಕುಟ್ಟಿಯ ಜೊತೆಗಾರ, ಸಣ್ಣ ಕುಟ್ಟಿ ಅಂತ. ಕುಟ್ಟಿ ಎಷ್ಟು ಸ್ಪೀಡ್ ಓಡಿದ್ರು ಅಷ್ಟೇ ಸ್ಪೀಡಲ್ಲಿ ಬರ್ತಾನೆ ಇವ. ಕುಟ್ಟಿ ಎಷ್ಟು ಸ್ಪೀಡ್ ಓಡಿದ್ರು ಅಷ್ಟೇ ಸ್ಪೀಡಲ್ಲಿ ಓಡ್ತಾನೆ. 3 ವರ್ಷದಿಂದ ನಮ್ಮ ಹಟ್ಟಿಯಲ್ಲಿದ್ದಾನೆ, ಸುಮಾರೊಂದು 13 medals ಮಾಡಿದ್ದಾನೆ. ತುಂಬ ಏಜಲ್ಲಿ ತುಂಬ ಸಣ್ಣ ಕೋಣ ಇದು, ರಾಜನಿಗಿಂತ 1 ವರ್ಷ ಸಣ್ಣದು ಇದು. ನೋಡ್ಲಿಕ್ಕೆ ಜೀವದಲ್ಲಿ ಮಾತ್ರ ದೊಡ್ಡದು ಕಾಣ್ತದೆ, ಸಣ್ಣ ಕೋಣ ಏಜಲ್ಲಿ ಸಣ್ಣದು ಇದು. ಹಾ ಹೌದು, ನೋಡುವಾಗ ಮಾತ್ರ ಸಣ್ಣದು, ದೊಡ್ಡ ಜಾತಿಯ ಕೋಣ ಇದು. ಇದೊಂದು 2 ವರ್ಷದಲ್ಲಿದ್ದೆ ನಮ್ಮ ಹತ್ರ, 13 medals ಗೆದ್ದಿದೆ. ಆಲ್ಮೋಸ್ಟ್ 2 ವರ್ಷದ ಎಲ್ಲ ರೇಸಲ್ಲಿ ಪಾರ್ಟಿಸಿಪೇಟ್. ಹೌದು, ಪಾಪ ಅದು ಕೋಣ. ಸಣ್ಣ ಮಕ್ಕಳು ಬಂದ್ರು ಏನು, ನೀವು ಹತ್ತಿರ ಬನ್ನಿ, ಇಲ್ಲಿ ಬನ್ನಿ ನೋಡಿ, ಏನು ಮಾಡೋದಿಲ್ಲ, ಎಂತ ಮಾಡೋದಿಲ್ಲ. ಪಾಪ ಅಂದ್ರೆ ಅಷ್ಟು ಪಾಪ ಇವ. ಇದು ಏ ಜೀವನಿಗೆ ಕುಟ್ಟಿಗಿಂತ 2 ವರ್ಷ, 13 ವರ್ಷ ಆಯ್ತು. 100ಕ್ಕಿಂತ ಮೇಲೆ ಮೆಡಲ್ ಮಾಡಿ, ಕರೆಕ್ಟ್ ಲೆಕ್ಕ ಇದ್ರೆ ನಮ್ಮಲ್ಲಿ ಇಲ್ಲ, ಅದು 100ರವರೆಗೆ ಲೆಕ್ಕ ಇದೆ, 100ರವರೆಗೆ ಲೆಕ್ಕ ಇದೆ. ಇವತ್ತು ರೇಸ್, ಮೊನ್ನೆದು ಸೆಕೆಂಡ್ ಮೆಡಲ್ ಕೋಣ ಇದೆ, ಲಾಸ್ಟ್ ಇಯರ್ ಈ ವರ್ಷದ ಫಸ್ಟ್ ಕಂಬಳದ್ದು ಸೆಕೆಂಡ್ ಮೆಡಲ್ ಆದ ಕೋಣ ಇದೆ ಇದು. ಮತ್ತೆ ಮುಖೇಶ್ ಅಂತ. ಹೌದು, ರಿಹರ್ಸಲ್ ಇಲ್ಲಿ ಇಲ್ಲಿ ಮಾಡಲಿಲ್ಲ, ಒಂದು 2 ಕೋಣ ಮಾತ್ರ ಮಾಡಿದ್ದು, ಬೇರೆ ಯಾರು ಮಾಡಲಿಲ್ಲ. ರಿಹರ್ಸಲ್ ಬೇಕಂತಿಲ್ಲ, ನಾವು ನವೆಂಬರ್ ನಂತರ ಎಲ್ಲ ಕಡೆ ಟ್ರಯಲ್ ಮಾಡ್ತಾ ಇರ್ತಾರೆ, ಆವಾಗಲೇ ನಮ್ದು ಒಳ್ಳೆ ಟಾಪ್ ರಿಹರ್ಸಲ್ ಇತ್ತು ಈ ವರ್ಷ. ಹೌದು, ಸ್ವಲ್ಪ ಡಲ್ ಆಗಿತ್ತು, ಇವತ್ತು ಆಕ್ಟಿವ್ ಆಗಿದೆ, ಎಂತಂದ್ರೆ ಇಲ್ಲ. ಸೆಕೆಂಡ್ ಮೆಡಲ್ ಮಾಡಿದ ಕೋಣ ಇದು, ಮೋಡನೊಟ್ಟಿಗೆ ಓಡಿ ಮೆಡಲ್ ಮಾಡಿದ್ದಾನೆ. ಜೂನಿಯರ್ ಅಲ್ಲಿರುವಾಗ ಒಂದು 4-5 ಏನೋ ಮೆಡಲ್ ಮಾಡಿದ ನಾನು ಈ ವರ್ಷ, ಇದನ್ನು ತಗೊಂಡದ್ದು ಮಳೆಗಾಲದಲ್ಲಿ ತಗೊಂಡು. ತಗೊಂಡಾದ್ಮೇಲೆ 4-5 ಪ್ರಾಕ್ಟೀಸ್ ಮಾಡಿದ್ವಿ, ಒಳ್ಳೆ ರೇಸ್ ಕೊಡ್ತು ಮೋಡನೊಟ್ಟಿಗೆ. ಇವತ್ತು ನಾಳೆ ಇವತ್ತಿನ ಕಂಬಳದಲ್ಲಿ ಅದನ್ನೇ ಕಟ್ತೇವೆ ಮುಖ್ಯ. ಮೂರು ಜೊತೆ ಕೋಣಗಳು ಪಾರ್ಟಿಸಿಪೇಟ್ ಮಾಡ್ತವೆ, ಪಾಂಡುವನ್ನು ಹೀಗೆ ತಗೊಂಡ್ಬಂದಿದ್ದೇವೆ. ಪಾಂಡುಗೆ ಇರುವಷ್ಟು ಅಭಿಮಾನಿಗಳು ಕಂಬಳ ಕೂಟದಲ್ಲಿ ಇಲ್ಲ, ಅಷ್ಟು ಅಭಿಮಾನಿಗಳಿದ್ದಾರೆ, ತುಂಬಾ ಜನ ಇದ್ದಾರೆ ಪಾಂಡುಗಳು. ಇಲ್ಲಿಂತಲ್ಲ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅವನಿಗೆ ಫಾರಿನ್ ನಲ್ಲೂ ತುಂಬಾ ಅಭಿಮಾನಿಗಳಿದ್ದಾರೆ. ಅಲ್ಲಿಂದೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ, ಪಾಂಡುವನ್ನು ಯಾಕೆ ಓಡಿಸ್ತಾ ಇಲ್ಲ ಈಗ ಅಂತೆಲ್ಲ ಕೇಳ್ತಾ ಇರ್ತಾರೆ. ಮತ್ತೆ ನಮ್ಮ ಎಲ್ಲ ಸ್ಟಾಫ್ನವರಿಗೆ ಫೋನ್ ಮಾಡಿ ಎಲ್ಲ ಕೇಳ್ತಾ ಇರ್ತಾರೆ, ಪಾಂಡು ಹೇಗಿದ್ದಾನೆ ಹಾಗೆ ಎಲ್ಲ ಕೇಳ್ತಾ ಇರ್ತಾರೆ. ಒಂದು ಏಜ್ ಆಯ್ತು, ಮತ್ತೆ 20 ವರ್ಷದ ಮೇಲಾದ ಕೋಣ ಓಡಿಸುವಾಗ ಹಾರ್ಟ್ ಅಂತ ಹೇಳಿ ಅದನ್ನ ನಾವು ಓಡಿಸ್ತಾ ಇಲ್ಲ.
ಫೀಲ್ ಆಗುದಿಲ್ಲ, ಅದು ತುಂಬಾ ಗೊತ್ತಾಗುದು ಅಂತ ಹೇಳಿದ್ರೆ ತುಂಬಾ ಒಂದು ಹಾಯ್ತದೆ ನಮ್ಗೆ ಅಂತ ಹೇಳಿದ್ರೆ. ಕೆಲಸ ಕೊಡದ ಹುಡುಗರಾಗ್ಲಿ ಪಶುಗಳಾಗ್ಲಿ ಸ್ವಲ್ಪ ಜೋರೇ ಇರ್ತಾರೆ. ಹೌದು, ಹಾಗೆ ಹೌದು.